ಸ್ನೇಹಿತರೆ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟು, ಇದೇ ತಿಂಗಳ ಡಿಸೆಂಬರ್ 31 ಒಳಗಡೆಗಾಗಿ ಈ ಕೆಲಸವನ್ನ ಮಾಡಬೇಕು. ಇಲ್ಲಾಂದ್ರೆ ನೀವು ಏನು ಸರ್ಕಾರಿ ಸೌಲಭ್ಯಗಳ ಒಂದು ಬೆನಿಫಿಟ್ ಅನ್ನ ಪಡಿತಾ ಇದ್ದೀರಾ ಅವು ಎಲ್ಲ ನಿಮ್ಗೆ ಬಾರ್ದನೆ ಇರ್ಬೋದು, ಅಂದ್ರೆ ಬಂದ್ ಆಗ್ಬಹುದು. ಹೌದು ಸ್ನೇಹಿತರೆ, ಯಾರ್ಯಾರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದೀರಾ ಹಾಗೂ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನ ಪಡಿತಾ ಇದ್ದೀರಾ, ಇನ್ನು 5 ಗ್ಯಾರಂಟಿಗಳ ಬೆನಿಫಿಟ್ ಅನ್ನ ಏನ್ ಪಡಿತಾ ಇದ್ರಾ, ಸೊ ಅಂತವ್ರಿಗೆ ಈ ಒಂದು ಬೆನಿಫಿಟ್ ಗಳು ಸಿಗ್ದನೆ ಹೋಗ್ಬಹುದು. ಹಾಗಾದ್ರೆ ಬನ್ನಿ, ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ, ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು, ಯಾಕಂದ್ರೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಸೊ ಹಾಗಾದ್ರೆ ಬನ್ನಿ, ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಇನ್ನು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ಮಾಹಿತಿಗೆ ಲೈಕ್ ಅನ್ನ ತಪ್ಪದೆ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಇದು. ಪ್ರತಿಯೊಬ್ಬರು ಈ ಕೆಲಸವನ್ನ ಮಾಡ್ಲೇಬೇಕು ಡಿಸೆಂಬರ್ 31 ಒಳಗಡೆಗಾಗಿ. ಇದು ಏನಪ್ಪ ಅಂತಂದ್ರೆ, ನಿಮಗೆ ಯಾವುದೇ ಒಂದು ಸರ್ಕಾರಿ ಸೌಲಭ್ಯಗಳು ಅಥವಾ ಬೆನಿಫಿಟ್ ಗಳನ್ನ ಪಡಿಬೇಕಾದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು ನಿಮಗೆ. ಆಧಾರ್ ಕಾರ್ಡ್ ನಂಬರ್ ಇಲ್ಲಪ್ಪ ಅಂತಂದ್ರೆ ಯಾವುದೇ ಕೆಲಸಗಳು ಆಗೋದಿಲ್ಲ. ಸೊ ಅದಕ್ಕಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಏನಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿ ಅಂತ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿದೆ. ಇದು ಡಿಸೆಂಬರ್ 31 ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟರೊಳಗಡೆಗಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಲ್ಲಪ್ಪ ಅಂತಂದ್ರೆ ಯಾವುದೇ ಒಂದು ಬೆನಿಫಿಟ್ ಗಳು ಸಿಗದೇ ಹೋಗ್ಬಹುದು. ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಗಳಿಂದ ಏನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ, ಸೊ ಅಲ್ಲಿಂದ ನಿಮಗೆ ಏನೇನು ಸವಲತ್ತುಗಳು ಬರ್ತಾ ಇದಾವೆ ಅವೆಲ್ಲ ಬಂದಾಗುವಂತ ಸಾಧ್ಯತೆಗಳು ಇವೆ. ಅಂದ್ರೆ ಅದರಲ್ಲಿ ನಿಮಗೆ 5 ಗ್ಯಾರಂಟಿಗಳು ಈಗ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿದೆ ನಿಮಗೆ, ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ, ಯುವ ನಿಧಿ, ಈ ರೀತಿಯಾಗಿ ಏನು ಶ್ರೀಶಕ್ ಏನು ಬಸ್ ಫ್ರೀ ಬಸ್ ಏನ್ ಪಡಿತಾ ಇದ್ರ, ಸೊ ಇವೆಲ್ಲ ನಿಮಗೆ ಈ ಒಂದು ಬೆನಿಫಿಟ್ ಗಳು ಏನಿದಾವೆ ಬಂದಾಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಯಾರು ಅಂದ್ರೆ ಇಲ್ಲಿ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಕಳೆದ 10 ವರ್ಷಗಳಲ್ಲಿ ಯಾರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿರೋಲ್ಲ, ಅಂದ್ರೆ ಕಳೆದ 10 ವರ್ಷದಲ್ಲಿ ನೀವು ಯಾವ್ದಾದ್ರು ಒಂದು ಅಪ್ಡೇಟ್ ಮಾಡಿದ್ರೆ ಸಾಕು ಆಧಾರ್ ಕಾರ್ಡ್ ನಲ್ಲಿ. ಫಾರ್ ಎಕ್ಸಾಂಪಲ್, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಈ ರೀತಿಯಾಗಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಅಪ್ಡೇಟ್ ಅನ್ನ ಮಾಡಿಸಿದ್ರೆ ನೀವು ಮತ್ತೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಯಾರು ಕಳೆದ 10 ವರ್ಷಗಳಿಂದ ಆಧಾರ್ ಕಾರ್ಡ್ ಅನ್ನ ಒಂದು ಬಾರಿಯೂ ಯಾವುದೇ ರೀತಿಯ ಅಪ್ಡೇಟ್ ಅನ್ನ ಮಾಡಿರೋದಿಲ್ಲ, ಸೊ ಅಂತವರು ಕಡ್ಡಾಯವಾಗಿ ಡಿಸೆಂಬರ್ 31 ಒಂದು ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ. ಮಾಡಿಲ್ಲ ಬಂದಂದ್ರೆ ನಿಮಗೆ ಸರ್ಕಾರಿ ಸವಲತ್ತುಗಳು ಏನಿರ್ತವೆ ಯಾವುದೇ ಬೆನಿಫಿಟ್ ಗಳು ಸಿಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಡಿಸಿರುವಂತದ್ದು.